ನಮಸ್ಕಾರ, ಸಖತ್ ಸುದ್ದಿಯ ರಿಪಬ್ಲಿಕ್ ಡೇ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆಲ್ಲ ರಾಷ್ಟ್ರೀಯ ಹಬ್ಬಗಳು ಅಂದರೆ ತುಂಬ ಜನ ನಮ್ಮಲ್ಲಿ ಅದೊಂದು ರಜಾದಿನ ಅಂತ ಭಾವಿಸುವಂತಹ ಒಂದು ದುಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕಂದರೆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬದ ವೈಶಿಷ್ಟ್ಯ ಏನು, ಅದರ ಮಹತ್ವ ಏನು, ಯಾಕೆ ನಾವು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡಬೇಕು, ತುಂಬ ಸಲ ತಿಳ್ಕೊಳ್ಳೋದೇ ಇಲ್ಲ. ಆದರೆ ಇವತ್ತಿನ ಈ ರಿಪಬ್ಲಿಕ್ ಡೇ ಸ್ಪೆಷಲ್ ಗಣತಂತ್ರ ದಿವಸದ ವಿಶೇಷ ಏನು, ಯಾಕೆ ನಾವು ಗಣತಂತ್ರ ದಿವಸವನ್ನು ಆಚರಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಸಖತ್ ಸುದ್ದಿ ತಂಡ ಒಂದಷ್ಟು ಜನಸಾಮಾನ್ಯರನ್ನು ಪ್ರಶ್ನೆ ಮಾಡ್ತಾ ಹೋಯಿತು. ಅವರು ಕೊಟ್ಟಂತಹ ಉತ್ತರ ಏನಿದೆ ಅಂತ ನೀವೇ ನೋಡಿ. Myself, I am from Sakha Suddhi. Today on the occasion of 26 January, I mean Republic Day, we from Sakha Suddhi asking some questions to the people. Let's see their reaction. 26 January, special name? Republic Day. What's the difference between Independence Day and Republic Day? This is, we are having our own constitution as from that date. Independence Day, we were not at, had a constitution. We were simply following what the Britishers left as government, for governments. Gandhi Swatantra Bandhi is Independence Day. Okay. And the Ganarajyotsava Republic Day. ಇಂಡಿಪೆಂಡೆನ್ಸ್ ಅಂತ ಬಂದಿದ್ದು ಆಗಸ್ಟ್ 15th, ಅಂದರೆ ರಿಪಬ್ಲಿಕ್ ಅಂತ ಬಂದಿದ್ದು ಆಗಸ್ಟ್ ಜನವರಿ 26th. ಇಂಡಿಪೆಂಡೆನ್ಸ್ ಅಂತ ಬಂದಿದ್ದು ಆಗಸ್ಟ್ 15th. ತಮ್ಮ ಮನಸ್ಸಿಗೆ ಸೇಮ್ ರಿಪಬ್ಲಿಕ್ ಡೇ ಅಂದರೆ ಸಂವಿಧಾನ ನಮ್ದು ಇದು ಅಂದರೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಲ್ಲ, ಅವರು ಸಂವಿಧಾನ ಅಂಬೇಡ್ಕರ್ ಅವ್ರು ರಿಪಬ್ಲಿಕ್ ಇದು ಮಾಡಿದ್ರು ಅವಾಗ 26th, ಅದಕ್ಕೆ ನಾವು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಆಗಸ್ಟ್ 15th ಆಗಸ್ಟ್ 15th ನಮಗೆ ಫ್ರೀಡಮ್ ಸಿಕ್ಕಿದ್ದು ಅದಕ್ಕೆ. ಓಕೆ, ನಿಮ್ಮದು ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಡಿಫರೆನ್ಸ್? ರಿಪಬ್ಲಿಕ್ ಡೇ ಅಂದ್ರೆ ಗಣರಾಜ್ಯೋತ್ಸವ, ಎಲ್ಲರೂ ಜನ ಸೇರ್ಕೊಂಡಿರ್ತಾರೆ ಗುಂಪಾಗಿ. ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿರೋದು, ಅಂದ್ರೆ ಫ್ರೀಡಮ್ ಬಂದಿರೋದು. ಯಾವಾಗ? 1947. ಫ್ಲಾಗ್ ಅಲ್ಲಿ ಎಷ್ಟು ಕಲರ್ ಇದಾವೆ? ಫೋರ್ ಕಲರ್, ತ್ರೀ ಕಲರ್ ಮತ್ತೆ ಒಂದು ಚಕ್ರ ಇದೆ. ಕಲರ್ ಹೇಳಿ ಯಾವ್ದು? ನಿಮ್ದು ಫೋರ್ ಕಲರ್? ಸಾಫ್ರನ್, ವೈಟ್, ಗ್ರೀನ್ ಮತ್ತೆ ಬ್ಲೂ. ಬ್ಲೂ ಚಕ್ರ ಇದೆ. ಕೇಸರಿ ಬಿಳಿ, ಕೇಸರಿ ಬಿಳಿ ಹೆಸರು. Saffron, green and white. ಫ್ಲವರ್ ಗೊತ್ತಾ? ಇವತ್ತು ಫ್ಲವರ್ ಡೇ. ಲೋಟಸ್, ಲೋಟಸ್, ಲೋಟಸ್. ಲೋಟಸ್, 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 ಲೋಟಸ್. ಎನಿವನ್? ಹುಲಿ, ಹುಲಿ ನಾಯನ್, ಹುಲಿ, ಹುಲಿ. ಆಮೇಲೆ ಕಲರ್ ಕೇಳ್ಬಿಟ್ಟಿರಾ? ಕಲರ್ ಕೇಳ್ಬಿಟ್ಟಿರಾ? ಟೈಗರ್ ಅಲ್ಲ, ಒಂದು ಮೆಸೇಜ್ ಫಾರ್ ಪೀಪಲ್ ರಿಪಬ್ಲಿಕ್ ಡೇ. ಮೆಸೇಜ್ ಇಸ್ ವಿ ಹ್ಯಾವ್ ಟು ಮೇಕ್ ಅವರ್ ಯಂಗ್ಸ್ಟರ್ಸ್ ಅವೇರ್ ಆಫ್ ಸ್ಟ್ರಗಲ್ಸ್ ಅಂಡರ್ಗಾನ್ ಬೈ ದಿ ಅರ್ಲಿಯರ್ ಜನರೇಷನ್. ಒನ್ ಥಿಂಗ್, ದೆನ್ ಅವರ್ ಹಿಸ್ಟ್ರಿ ಶುಡ್ ನಾಟ್ ಬಿ ವೆಸ್ಟರ್ನ್ ಓರಿಯೆಂಟೆಡ್. ವಿ ಶುಡ್ ಟು ರೀರೈಟ್ ಅವರ್ ಹಿಸ್ಟ್ರಿ ಅಕಾರ್ಡಿಂಗ್ ಟು ವಾಟ್ ಹ್ಯಾಪನ್ actually in India. Yes sir, that is the thing, because yes, sir. History is now biased in favor of what the Westerners did and how they ruled us for 200 years and what our earlier kings did and such things. Okay. It keeps on changing, you know. Yes sir. Since the times change, even our historical perspective should change. Yes sir. That is what we want youngsters to learn, but it will not come in our generation. I am not hopeful of that. ಸ್ವಚ್ಛ ಭಾರತ್ ಅಂತ ಹೇಳೋದಲ್ಲ ಸರ್, ಮಾಡಿ ತೋರಿಸ್ಬೇಕು ಸ್ವಚ್ಛ ಭಾರತ್. ಓಕೆ, ಅದೊಂದು ಮೆಸೇಜ್. ನಿಮ್ಮ ಮನೆ ಹತ್ರ ಕ್ಲೀನ್ ಇಟ್ಕೊಳ್ಳಿ, ಅದು ಮನೆ ಇದೆ ಜಗತ್ತೇ ಚೇಂಜ್. ಓಕೆ, ಎಷ್ಟೊಂದು ಹೇಳಿಲ್ಲ ಸರ್ ಅದ್ರ ಬಗ್ಗೆ, ಈಗ ಗೊತ್ತಿದ್ದು ಹೇಳಿದೆ ಅಷ್ಟೇ.
ಒಂದ್ ಮೆಸೇಜ್ ಅನ್ನ ಜನರಿಗೆ. ರಿಪಬ್ಲಿಕ್ ಡೇ ಗಿಂತ ಬ್ಯಾಂಗ್ಳೂರ್ ಲಾಲ್ಬಾಗ್ ಅಲ್ಲಿ ನಡೆಯೋದು ಎಲ್ಲ ಬಂದು ನೋಡಿ. ಗೌರ್ಮೆಂಟ್ ವರ್ಷೋತ್ಸವ ಮಾಡ್ತಾರೆ, ಇದು ಆಗಸ್ಟ್ಗೂ ಮಾಡ್ತಾರೆ, ಜನವರಿಗೂ ಜನವರಿಲಿ ಮಾಡ್ತಾರೆ. ಎಲ್ಲ ಬಂದು ನೋಡಿ ಜನ, ಚೆನ್ನಾಗಿರುತ್ತೆ. ವರ್ಷೋತ್ಸವ ಒಂದ್ರೊಳ್ಳೆ ಥೀಮ್ ಇಟ್ಟಿರುತ್ತೆ. ಈ ಸಲ ಇದ್ರಿದೆ ಬಾಹುಬಲಿದು, ಎಷ್ಟು ಡಿಫ್ರೆಂಟ್ ಬರುತ್ತೆ. ಎಲ್ಲ ತರ ಇದೆ, ಎಲ್ಲ ಸರಿ ಮಕ್ಕಳನ್ನೆಲ್ಲ ಕರ್ಕೊಂಡು ನೋಡಿ. ಈ ಸತಿ ಬಾಹುಬಲಿ ಸ್ಪೆಷಲ್ ಆಗಿ ಅನ್ನಗುತ್ತಾ ಗೊತ್ತಿಲ್ಲ. ಮಹಾಮಸ್ತಕ ಅಭಿಷೇಕ ಏನು ನಡೀತಾ ಇದೆ, ಅದಕ್ಕೆ ಒಂದು ಥೀಮ್. 12 ವರ್ಷಕ್ಕೆ ಹ್ಯಾಪಿ ರಿಪಬ್ಲಿಕ್ ಡೇ. ಎಲ್ಲೊಬ್ಬರು, ಇದು ನಮ್ಮ ದೇಶದ ಹಬ್ಬ, ಎಲ್ಲರೂ ಸಂಭ್ರಮಚಿಂದ ಆಚರಣೆ ಮಾಡಿ. ಯಾವುದು ಜಾತಿ ಮತ ಭೇದ ಯಾವುದೂ ಅವಶ್ಯಕತೆ ಇಲ್ಲ. ಗಣತಂತ್ರ ದಿವಸದ ವಿಶೇಷ ರಿಪಬ್ಲಿಕ್ ಡೇ ಅಂದ್ರೆ ಏನು, ಯಾಕೆ ರಿಪಬ್ಲಿಕ್ ಡೇನ ಆಚರಣೆ ಮಾಡ್ತೀವಿ, ಅದರ ಹಿನ್ನೆಲೆ ಏನು ಅಂತ ನಾವು ಸಾಕಷ್ಟು ಜನರನ್ನು ಪ್ರಶ್ನೆ ಮಾಡಿದಾಗ ನಮಗೆ ಸಿಕ್ಕಂತಹ ಉತ್ತರ ಏನು ಅಂತ ನೀವು ನೋಡಿದ್ದೀರಿ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಮ್ಮ ದೇಶದ ಉಜ್ವಲ ಭವಿಷ್ಯವನ್ನು ಬರೆಯುವಂತಹ ಮುಂದಿನ ಪೀಳಿಗೆಗೆ ನಮ್ಮ ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು, ದೇಶಾಭಿಮಾನ, ಭಾಷಾಭಿಮಾನ ಇಂತಹ ವಿಚಾರಗಳನ್ನು ನಾವು ಹೇಗೆ ಕಲಿಸ್ಲಿಕ್ಕೆ ಸಾಧ್ಯ? ಈಗಲಾದರೂ ನಮ್ಮ ದೇಶದ ಹೆಮ್ಮೆಯ ಅನೇಕ ಅಂಶಗಳನ್ನು, ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಕಲಿಸುವಂತಹ ಪ್ರಯತ್ನ ನಾವು ಮಾಡಬೇಕು. ಅದಕ್ಕೂ ಮೊದಲು ನಾವು ಅದನ್ನು ಕಲಿಬೇಕು. ಏನಂತೀರಿ? ಸಕಲ್ ಸುದ್ದಿಯ ಎಲ್ಲ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕಲ್ ಸುದ್ದಿ ಆನ್ ಯೂಟ್ಯೂಬ್ ಚಾನಲ್ ಅಂಡ್ ಫಾಲೋ ಅಸ್ ಫೇಸ್ಬುಕ್, ಟ್ವಿಟರ್ ಅಂಡ್ ಇನ್ಸ್ಟಾಗ್ರಾಮ್.